ಗೈಸ್, ನಾವೀಗ ಇರೋದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ. ಈಗ ನಾನು ಹುಡ್ಕೊಂಡು ಹೊರಟಿರೋದು ನಾವೀಗ ಇರೋದು ಸುಮಾರು 100 ವರ್ಷಗಳಿಂದ ಮೈಸೂರು ಪಾಕ್ ಮಾಡ್ಕೊಂಬಂದಿರೋ ಈ ಕಿಂಗ್ ಆಫ್ ಮೈಸೂರು ಪಾಕ್ ಎಂದೇ ಫೇಮಸ್ ಆಗಿರುವ ಈ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ ಹತ್ರ ಇದ್ದೀವಿ. ಇದಿರೋದು ಬಳೆಪೇಟೆ ಬೆಂಗಳೂರು. ಇವ್ರದ್ದು ಇನ್ನೊಂದು ಬ್ರ್ಯಾಂಚು ಮಲ್ಲೇಶ್ವರಮ್ಮಲ್ಲಿದೆ, ಬಟ್ ಇದು ತುಂಬ ಹಳೆ ಬ್ರ್ಯಾಂಚು, ಫಸ್ಟ್ ಬ್ರ್ಯಾಂಚು. ನೀವೇನಾದರೂ ಮೈಸೂರು ಪಾಕ್ ಲವರ್ ಆಗಿದ್ದರೆ ಖಂಡಿತ ಈ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ಗೆ ಭೇಟಿ ಕೊಟ್ಟು ಇಲ್ಲಿನ ತುಂಬ ಸಾಫ್ಟ್ ಆಗಿರೋ ಮೃದುವಾಗಿರೋ ಮೈಸೂರು ಪಾಕ್ನ ಟೇಸ್ಟ್ ಮಾಡಿ ತಿಂದರೆ ನೀವಲ್ಲೇ ಕಳೆದೋಗ್ತೀರ. ಬನ್ನಿ, ಈಗ ನಾವು ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ ಒಳಗೆ ಹೋಗಿ ಮೈಸೂರು ಪಾಕನ್ನು ಟೇಸ್ಟ್ ಮಾಡಿ. ಅಲ್ಲಿ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ಗೆ ಬಂದು ಮೈಸೂರು ಪಾಕ್ ತೊಗೊಂಡಿದ್ದೀವಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡಿ. ತುಂಬ ಸಾಫ್ಟ್ ಆಗಿದೆ. ಫುಡ್ಡು ಘೀ ತುಪ್ಪ ಫುಡ್ ಸ್ಮೆಲ್ ಘಮ ಘಮ ಅಂತ ಇದೆ. ಈಗ ಮೈಸೂರು ಪಾಕ್ ತೊಗೊಂಡಿದ್ದೀವಿ, ಬನ್ನಿ ಟೇಸ್ಟ್ ಮಾಡಿ. ಬಾಯಲ್ಲಿಟ್ಟರೆ ತಿನ್ನಕ್ಕೆ ಆಗಲಿಲ್ಲ, ಯಾಕೆಂದರೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಯ್ತಂಗೆ. ದಿ ಬೆಸ್ಟ್ ಮೈಸೂರು ಪಾಕ್ ಅಂತ ಹೇಳ್ಬೋದು. ಇದು ಸುಮಾರು 100 ವರ್ಷದಿಂದ ನಡೆಸ್ತಿರೋ ಫೇಮಸ್ ಮೈಸೂರು ಪಾಕ್ ಸ್ಟಾಲ್. ಇವತ್ತು ಬಳೆಪೇಟೆ ಬಿಟ್ಟರೆ ಮಲ್ಲೇಶ್ವರಮ್ಮಲ್ಲಿ ಒಂದು ಬ್ರ್ಯಾಂಚ್ ಇದೆ, ಬಟ್ ಫಸ್ಟ್ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಬಳೆಪೇಟೆಯಲ್ಲಿ. 100 ವರ್ಷದಿಂದ ಮಾಡ್ತಾಯಿದ್ದಾರೆ ದಿ ಫೇಮಸ್ ಮೈಸೂರು ಪಾಕ್ ಸ್ಟಾಲ್. ಮೈಸೂರು ಪಾಕ್ ಯಾರಿಗೂ ಇಷ್ಟ ಆಗಲ್ಲ ಹೇಳಿ. ಫೈನಲಿ ಮೈಸೂರು ಪಾಕ್ ತಿಂದಿದ್ದು ಫಿನಿಶ್ ಆಯಿತು. ನಾನಂತೂ ಇಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ನಿಮಗೂ ಮೈಸೂರು ಪಾಕ್ ಇದ್ದಾರೆ, ಖಂಡಿತ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ಗೆ ಬಂದು ಇದನ್ನ ಸ್ಮೂತ್ ಆಗಿರೋ ಮೈಸೂರು ಪಾಕ್ನ ತಿಂದು ಆನಂದಿಸಿ.